ಸಿಎಂ ಪ್ರಾಸಿಕ್ಯೂಷನ್ ವರ್ಸಸ್ ಕೆ ಮೈನಿಂಗ್ ಲೈಸೆನ್ಸ್ನ ಜಟಾಪಟಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದರು ಲೋಕಾಯುಕ್ತ ಎಸ್ಐಟಿ ಅನುಮತಿ ಪ್ರಸ್ತಾಪಕ್ಕೆ ಕೆ ತಿರುಗೇಟು ಕೊಟ್ಟಿದ್ದಾರೆ ಮೈನಿಂಗ್ ಕೇಸ್ನಲ್ಲಿ ನನ್ನನ್ನು ಸಿಲುಕಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎರಡು ಸಾವಿರದ ಹದಿನೇಳರಲ್ಲೇ ನನ್ನನ್ನು ಜೈಲಿಗೆ ಹಾಕೋದಕ್ಕೆ ಪ್ರಯತ್ನ ನಡೆದಿತ್ತು ಅಧಿಕಾರಿಯ ಮೂಲಕ ಜೈಲಿಗೆ ಹಾಕ್ಸೋದಕ್ಕೆ ಪ್ರಯತ್ನ ಮಾಡಿದರು ನನ್ನ ಬಂಧನ ಸಿದ್ದರಾಮಯ್ಯ ಸರ್ಕಾರದ ಪ್ಲ್ಯಾನ್ ಆಗಿತ್ತು ಲೋಕಾಯುಕ್ತ ಎಸ್ ಐ ಟಿ ಅನುಮತಿ ಪ್ರಸ್ತಾಪಕ್ಕೆ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ ಇದೇನು ಇವಾಗ ಬಂದಿರೋದಲ್ಲ ಎರಡು ಸಾವಿರದ ಹದಿನೇಳರಲ್ಲೇ ಅಂದರೆ ಆಗ ಮುಖ್ಯಮಂತ್ರಿ ಆಗಿದ್ದವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಸರ್ಕಾರ ನನ್ನನ್ನು ಬಂಧಿಸುವ ಪ್ಲ್ಯಾನನ್ನು ಮಾಡಿತ್ತು ನಾನು ಅವರ ವಿರುದ್ಧ ವಾಗ್ದಾಳಿ ಮಾಡ್ತಿರೋದಕ್ಕೆ ರಾಜ್ಯಪಾಲರಿಗೆ ಎರಡನೇ ಬಾರಿಗೆ ಪತ್ರ ಬರೆಸಿದ್ದಾರೆ ಎಸ್ ಐ ಟಿ ಮುಖಾಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಇವೆಲ್ಲವೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ಕುತಂತ್ರ ಮತ್ತು ಪಿತೂರಿ ಅನ್ನೋದು ಕುಮಾರಸ್ವಾಮಿ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಆಡಿರ್ತಕ್ಕಂಥ ಮಾತು ಮೈನಿಂಗ್ ಲೈಸೆನ್ಸ್ ಕೇಸ್ನಲ್ಲಿ ನನ್ನನ್ನು ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಾನು ಸಹಿ ಹಾಕಿದ್ದೇನೆ ಅಂತ ಸರ್ಕಾರ ದಾಖಲಾತಿ ತೋರಿಸ್ತಾ ಇದೆ ಆ ಮೈನಿಂಗ್ ಸಾಯಿ ವೆಂಕಟೇಶ್ವರ ಮೈನಿಂಗ್ ವಿಚಾರದಲ್ಲಿ ಆದರೆ ನನ್ನ ಸಹಿಯನ್ನೇ ಫ್ರಾಡ್ ಮಾಡಿದ್ದಾರೆ ಅಂದರೆ ಫೋರ್ಜರಿ ಮಾಡಿದ್ದಾರೆ ಅಂತ ಅವರ ಆರೋಪ ಸಿ ಎಂ ಮೇಲೆ ಲೋಕಾಯುಕ್ತದಲ್ಲಿ ಅರವತ್ತೊಂದು ಕೇಸ್ ದಾಖಲಾಗಿದೆ ಅರವತ್ತೊಂದು ಕೇಸಲ್ಲಿ ಐವತ್ತು ಕೇಸ್ ತನಿಖೆನೇ ಆಗಿಲ್ಲ ಅಂತ ಆರೋಪ ಮಾಡಿದ್ದಾರೆ ನನ್ನನ್ನು ಕಂಡ್ರೆ ಸಿದ್ದರಾಮಯ್ಯವರಿಗೆ ಭಯ ಅದಕ್ಕೆ ನನ್ನ ವಿರುದ್ಧ ತಂತ್ರ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಯನ್ನು ಮುಗಿಸೋದಕ್ಕೆ ಏನಾದರೂ ಹುಡುಕಿ ಅಂತ ಓಡಾಡ್ತಾ ಇದ್ದಾರೆ ಲೋಕಾಯುಕ್ತ ಐ ಟಿ ಅನುಮತಿ ಪ್ರಸ್ತಾಪಕ್ಕೆ ಕುಮಾರಸ್ವಾಮಿ ಇವತ್ತು ಟಕ್ಕರ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿ ಎಸ್ ಐ ಟಿಗೆ ಆ ನೋಟಿಸ್ನ ಅಕ್ಸೆಪ್ಟ್ ಮಾಡಿ ಹೋಗಿ ಡೈರೆಕ್ಟ್ ಆಗಿ ಭೇಟಿ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಆಗ ನಮ್ಮ ಅಡ್ವೊಕೇಟ್ ಹೇಳಿದ್ರು ನೋಡಿ ಹುಡುಗಾಟ ಆಡಬೇಡಿ ನಾನು ಹೇಳಿದೆ ಬಂದು ಥರ ಬಂದು ಯಾಕೆಂದರೆ ಮೀಟಿಂಗ್ ನಡೆದಿತ್ತಾಗ ಇದೇ ಥರನೇ ಇವತ್ತೇ ನಡೀತಾ ಇದೆ ಕಳೆದೊಂದು ವಾರದಿಂದ ಇಷ್ಟಕ್ಕೆ ಎಲ್ಲ ಕುಮಾರಸ್ವಾಮಿ ಕಾರಣ ಮುಗಿಸೋದಂಗೆ ಅಂತ ಹೇಳಿ ಅವತ್ತು ಸಹ ಅಲ್ಲೊಬ್ ಎಕ್ಸ್ಪರ್ಟ್ ಇಟ್ಕೊಂಡಿದ್ರಲ್ಲ ಆಗ ಒಬ್ಬ ಪೊಲೀಸ್ ಅಧಿಕಾರಿ ಇಟ್ಕೊಂಡಿದ್ರು ಎಕ್ಸ್ಪರ್ಟ್ನ ಕಾನೂನನ್ನ ಎಕ್ಸ್ಪರ್ಟ್ ಇಟ್ಕೊಂಡವ್ರೀಗ ಒಬ್ಬರನ್ನ ಅವತ್ತು ಆ ಒಂದು ಅಧಿಕಾರಿಯ ಮುಖಾಂತರ ಒಂದು ದಿನವಾದರೂ ಕುಮಾರಸ್ವಾಮಿನ ಜೈಲಿಗೆ ಕಳಿಸಬೇಕು ಅಂತ ಪಾಪ ಶ್ರಮ ಹಾಕಿದ್ರು ನೀನು ಒಬ್ಬನೇ ಅಂತ ಅಲ್ಲ ಭಾಳ ಜನ ಇದ್ದಾರೆ ದೇಶದಲ್ಲಿ ಏನೇನು ನಡೆಸ್ತಾ ಇದ್ದೀರಿ ನಿನ್ನೆ ರಾತ್ರಿನೂ ಯಾವ್ಯಾವ ಮೀಟಿಂಗ್ ನಡ್ಕೊಂಡು ಮಾಡಿಸಿದ್ರಿ ಅಲ್ಲಿಗೆ ವರದಿ ಕೊಡೋರು ಅವರೇ ಮುಖ್ಯಮಂತ್ರಿ ಮನೆಯಿಂದಲೇ ಕೊಡ್ತಾರೆ ಏನೇನು ನಡೀತಿದೆ ಅಂತ ಹೇಳಿ ಏನು ರಾತ್ರಿ ನಮ್ಮ ಕಾನೂನು ತಜ್ಞರು ಸಾರ್ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಏನು ಮಾಡ್ತೀಯಪ್ಪ ಏನಿದೆ ಇದರಲ್ಲಿ ಈ ಎರಡು ದಿವಸದಿಂದ ಇನ್ನೊಂದು ಕೆದಕವ್ರೆ ಅದು ಎಂಥದ್ದೋ ಒಂದು ಕೇಸನ್ನ ಇನ್ನು ಯಾರೋ ಮುಗ್ಧ ಅಂತಲಂತೆ ಅವನೋ ಡಿ ವೈ ಎಸ್ ಪಿ ಸಾರ್ ಬಿಡಿ ಸಾರ್ ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ ಒಂದು ಯಾರೋ ಮುಗ್ದಮ್ಮ ಅಂತ ಹೇಳಿ ಡಿ ವೈ ಎಸ್ ಪಿ ಕೂ ಚರ್ಚೆ ಮಾಡವ್ರೆ ಏನಾಗುತ್ತೋ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು ಕರೆಸ್ಬೇಕು ಅಂತ ಹೇಳಿ ಕರೆಸ್ಲಿ ಏನಿದೆ ಅದರಲ್ಲಿ ಅವನು ಯಾವನೋ ಡಿ ವೈ ಎಸ್ ಪಿ ಅಂತ ಮುಗ್ದಮ್ಮ ಅಂತ ಬಸವರಾಜರು ಮುಗ್ದಮ್ಮ ಬಿಡಿ ಸರ್ ನನಗೆ ಕೊಟ್ಬಿಡಿ ಸರ್ ನಾನು ಕರೆಸ್ತೀನಿ ಗೊತ್ತ ನನಗೆ ನೋಟಿಸ್ ಕೊಟ್ಟು ಅಂತ ಹೇಳೋರಂತ ಪಾಪ ಅದೊಂದಿಗೆ ನಡೀತಾ ಇದೆ ನಡೆಸಲಿ ಇದಕ್ಕೆ ಎಲ್ಲ ಪಾಪ ನಮ್ಮ ಡೆಪ್ಟಿ ಸಿ ಎಂ ಹೇಳೋರು ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರು ಜನ ಪದ ಬಳಸೋರು ಯಾರಿಗೂ ಹೆದರಲ್ಲ ಅಂತೇಳಿ ನೀವು ಯಾರು ಎದರಲ್ಲ ಅನ್ನೋದು ಗೊತ್ತು ನನಗೆ ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಹೇಗೆ ಯಾಕೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಸಾವಿರಾರು ಉದಾಹರಣೆ ಕೊಡಬಲ್ಲೆ ನನ್ನ ಹತ್ರ ಸಾಯಿ ವೆಂಕಟೇಶ್ವರ ಇರಲಿ ಜಂತಕಲ್ ಇರಲಿ ಇವತ್ತು ಎಲ್ಲ ಡಾಕ್ಯುಮೆಂಟ್ಗಳು ಭದ್ರವಾಗಿಟ್ಟಿದ್ದೀರಿ ನನ್ನ ಕಾಲದ ಡಾಕ್ಯುಮೆಂಟ್ಗಳು ಅದಷ್ಟೇ ಅಲ್ಲ ಯಾರ್ಯಾರು ಏನೇನು ಮಾಡಿ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳಲ್ಲಿ ಮಿಸ್ಲೇಡ್ ಮಾಡಿ ದಾಖಲೆಗಳನ್ನು ತಿದ್ಕೊಂಡು ಏನೇನು ಮಾಡಿದ್ದೀರಿ ಅದು ಲಾರಿಗಟ್ಟಲೆ ಇಟ್ಕೊಂಡಿದ್ದೀನಿ ಏನೇನು ಮಾಡ್ಕೊಂಡಿದ್ದೀರಿ ಅದು ಇದೆ ನನ್ನ ಹತ್ರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ಶ್ರೀನಿವಾಸ್ ಅವರಿಂದ ಪಡೆಯೋಣ ಶ್ರೀನಿವಾಸ್ ಓವರ್ ಇವತ್ತು ಒಂದು ಗಂಟೆಗೂ ಹೆಚ್ಚು ಕಾಲ ಏನು ಸುದ್ದಿಗೋಷ್ಠಿ ಮಾಡಿದ್ರು ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಆರೋಪ ಏನು ಈಗ ಎಸ್ ಐ ಟಿ ಅವರು ಎರಡನೇ ಬಾರಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರನ್ನು ಅನುಮತಿ ಕೇಳಿರೋದು ಪಿತೂರಿ ಷಡ್ಯಂತ್ರ ಅಂತನ ಏನು ಇವರ ಆರೋಪ ಅರವಿಂದ್ ಹೌದು ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಹೇಳುವ ಪ್ರಕಾರ ಅವರ ದಾಖಲಾತಿ ಪ್ರಕಾರ ಸಾಯಿ ವೆಂಕಟೇಶ್ವರ ಮೈನಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಮೇಲೇನೆ ಎಸ್ ಐ ಟಿ ತನಿಖೆ ರಚನೆ ಆಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಇಲ್ಲುವರೆಗೂ ಕೂಡ ಸುಪ್ರೀಂ ಕೋರ್ಟ್ ನಾ ಸುಪ್ರೀಂ ಕೋರ್ಟ್ ನ ಮುಂದೆನೆ ತನಿಖಾ ವರದಿಯನ್ನ ಹಾಕಬೇಕು ಕೊಡಬೇಕು ಅನ್ನುವಂಥದ್ದು ಆದರೆ ಇದುವರೆಗೂ ಎಸ್ ಐ ಟಿ ತನಿಖಾ ವರದಿಯನ್ನು ಕೊಟ್ಟಿಲ್ಲ ಆದರೂ ಕೂಡ ಉದ್ದೇಶ ಪೂರ್ವಕವಾಗಿ ನನ್ನನ್ನು ಸಿಕ್ಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳುವಂತಹ ನಾಟಕವನ್ನು ಆಡ್ತಿದೆ ಅನ್ನುವಂತಹ ಮಾತುಗಳನ್ನ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಎರಡನೇದು ಸಾಯಿ ವೆಂಕಟೇಶ್ವರ ಮೈನಿಂಗ್ ಸಂಬಂಧಪಟ್ಟಂತಹ ದಾಖಲಾತಿಗಳೇನಿದ್ದಾವೆ ಇದು ಯಾವುದು ನನ್ನ ಸಹಿ ಅಲ್ಲ ಈ ಒಂದು ಸಹಿಗಳನ್ನ ಅಧಿಕಾರಿಗಳು ತಿದ್ದಿದ್ದಾರೆ ನನ್ನನ್ನ ಸಿಲುಕಿ ಹಾಕ್ಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಾಖಲಾತಿಗಳು ಫ್ರಾಡ್ ಮಾಡಿದ್ದಾರೆ ಅನ್ನುವಂತಹ ಕುಮಾರಸ್ವಾಮಿ ಅವರು ಮಾಡಿದ್ರು ಈ ಎರಡು ವಿಚಾರ ಮತ್ತೊಂದು ಆ ಸರ್ಕಾರದ ಮತ್ತೆ ಸಿಎಂ ಅವರ ವಿರುದ್ಧ ನೇರವಾದಂತಹ ಆರೋಪಗಳನ್ನ ಮಾಡಿದ್ರು ಆ ಅವರನ್ನ ಒಂದು ದಿನ ಆದ್ರೂ ಜೈಲ್ಗೆ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಎರಡ್ ಸಾವಿರದ ಹದಿನೇಳರಿಂದ ಪಿತೂರನ್ನ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು ಅಲ್ಲದೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಅವರನ್ನು ಒಳಗಾಗಬೇಕು ಅನ್ನುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈ ಒಂದು ಸಾಯಿ ವೆಂಕಟೇಶ್ವರ ಮೈನಿಂಗ್ ಕೇಸ್ ಇದೆ ಏನಿದೆ ಮುಂದೆ ತಂದಿದ್ದಾರೆ ಅನ್ನುವಂಥದ್ದು ರಾಜ್ಯಪಾಲರ ಮುಂದೆ ಹೋಗುವಂತ ಅವಶ್ಯಕತೆ ಇಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕಾಗಿದೆ ಆದ್ರೂ ಹೋಗಿಲ್ಲ ಇದೆಲ್ಲವೂ ಕೂಡ ನನ್ನ ವಿರುದ್ಧ ಆ ಷಡ್ಯಂತ್ರಗಳು ಅನ್ನುವ ಮೂಲಕ ಏನು ಎಸ್ಐಟಿ ಅವರು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದರೆ ಇದು ಸರ್ಕಾರದ ಹುನ್ನಾರ ಅನ್ನುವಂತಹ ಆರೋಪಗಳನ್ನ ಕುಮಾರಸ್ವಾಮಿಯವರು ಸುದ್ದಿಗೋಷ್ಠಿಯಲ್ಲಿ ಮಾಡಿರುವಂತದ್ದು ಅರವಿಂದ್ ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ ನಾನು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ನನ್ನ ಕಣ್ರಿ ಇವರಿಗೆ ಭಯ ಹಾಗಾಗಿ ನನ್ನ ವಿರುದ್ಧ ಇವರು ಪಿತೂರಿ ಮಾಡ್ತಾ ಇದ್ದಾರೆ ಅನ್ನೋದು ಇವಾಗ ಕುಮಾರಸ್ವಾಮಿ ಅವರ ಆರೋಪ